आज का जो ये प्रतिभटन है कर्नाटक के अपोजिशन लीडर और हमाज के सुप्रीम भाग्य विधाता कर्नाटक की एक सीएम के वह एक बात हमारा कर्नाटक की सचिव संपट के सचिव नालायक सचिव नारायण जो बैठ दिया है क्रिमल क्रिमल उसके ऊपर टिप्पू सुल्तान को जो मारे गए सो है वैसा इसको भी मारना किसको भाग्य विधाता श्रीमान सिद्धरामय्या साहब को भी रस्ते पे मारना बोल के जो अश्वथ नारायण जो बैठ दिया है उसको खंडन करने के लिए हमारे कर्नाटक प्रदेश कुरूर संघ और सब संघ हमारे सिद्धरामय्या साहब के नेता की सब मिलके वो जो बात करे सो है दो भैंस दे सो है उसको खंडन करने के लिए हम सिद्धरामय्या साहब को सपोर्ट करने के लिए हम ये स्ट्राइक करे सो है इसलिए और इस हमारा मांग है जो हमारा संघ का मांग है इमीडिएटली जो राज्यपाल है थावरचंद गहलोत जी को मैं हम विनती कर रहा है उसको इमीडिएटली इंचार्ज मिनिस्टर के वजह करना एक बात उसको इमीडिएटली मिनिस्टर से वजह करना और उसको गड़ी पार भी करना उसके ऊपर जो ये व्यवस्था खराब करे सो है उसके ऊपर 504, 506 उसके ऊपर सेक्शन डाल के उसको अरेस्ट करना उसको बाहर ना निकालना बोल के हमारा संघ का मांग है। इसलिए फिर एक बार हम मुख्यमंत्री और राज्यपाल को विनती करता है जो हमारा वो एक्स मिनिस्टर उसको वजह करने के लिए हमारा मांग है। इवत्तु अप्रतिम नायक हिंदुळिद वर्ग बड़वर दीन दलितर ऐळिगेगागि श्रमिसुत्तिरुव ಅಪರೂಪದ ರಾಜಕಾರಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನ ವಿರುದ್ಧ ಇವತ್ತು ಈ ಭ್ರಷ್ಟ ಬಿಜೆಪಿ ಸರ್ಕಾರದ ಅಶ್ವಥ್ ನಾರಾಯಣ ನಾಲಾಯಕ ಮಂತ್ರಿಯಾಗಿರುವಂಥ ಅಶ್ವಥ್ ನಾರಾಯಣ ಇವತ್ತು ರಾಜ್ಯದಲ್ಲಿ ಕೋಮ ದ್ವೇಷ ಬಿತ್ತುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಟಿಪ್ಪು ಹೊಡೆದಂಗೆ ಹೊಡೆದಾಕಿ ಅವನು ಹೇಳಿಕೆ ಕೊಟ್ಟರೆ ವಿರುದ್ಧ ಇವತ್ತು ಸಿದ್ದರಾಮಯ್ಯನ ಅಭಿಮಾನಿ ಬಳಗದಿಂದ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ವಿಶ್ವದಲ್ಲಿ ಭಾರತ ಪ್ರಜಾಪ್ರಭುತ್ವ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂಥ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಈ ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಹಳ್ಳಿಗಳಲ್ಲಿ ವಾಸಿಸಿದಂಥ ಜನರಿಗೆ ಒಂದು ಜಾತಿ ಬೀಜವನ್ನು ಬಿತ್ತಿ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಈ ಭ್ರಷ್ಟ ಈ ಅಸ್ವಸ್ಥ ಇವನಿಗೆ ಉನ್ನತ ಶಿಕ್ಷಣ ಕೊಟ್ಟಿದ್ದೇ ತಪ್ಪಾಗಿ ಇಂಥ ನಾಲಾಯಕ ಅಸ್ವಸ್ಥ ಭ್ರಷ್ಟ ಕೊಲೆಗಡಕ ಗುಂಡಾ ಮಂತ್ರಿಯನ್ನು ಇವತ್ತು ಬೊಮ್ಮಾಯಿಯವರು ಈ ಸಚಿವ ಸಂಪುಟದಿಂದ ತೆಗೆದುಹಾಕಬೇಕು ಮತ್ತು ಪೊಲೀಸ್ ಇಲಾಖೆಯವರು ಸ್ವಯಂ ಘೋಷಿತ ಒಂದು ಕೇಸನ್ನು ದಾಖಲಿಕೊಂಡು ಅವರನ್ನು ಯಾವ ಮರ್ಡರ್ ಮಾಡ್ತೀನಿ ಅಂತ ಹೇಳಿ ಅಂಥವ್ರನ್ನ ಸ್ವಯಂ ಘೋಷಿತ ಕೇಸಲ್ಲಿ ದಾಖಲಿಕೊಂಡು ಅವ್ರನ್ನ ಬಂಧಿಸಿ ಜೈಲಿಗೆ ಕಟ್ಟಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಮಾತೆತ್ತಿದ್ರೆ ಬೊಮ್ಮಾಯಿ ದಮ್ಮಿದ್ರೆ ತಾಕತ್ತಿದ್ರೆ ಹೇಳ್ತಿರಲ್ಲ, ಇದೇನಾ ನಿಮ್ಮ ದಮ್ಮು, ಇದೇನಾ ನಿಮ್ಮ ತಾಕತ್ತು? ಒಬ್ಬ ರಾಷ್ಟ್ರ ಕಂಡಂತ ಅಪರೂಪದ ರಾಜಕಾರಣಿಯನ್ನ ಬಡವರ ಪಾಲಿಗೆ ನೂರಾರು ಭಾಗ್ಯಗಳನ್ನ ಕೊಟ್ಟಿರುವಂತ ಇವತ್ತು ಇಡೀ ರಾಜ್ಯದಲ್ಲಿ ಬಡವರನ್ನ ಹಾಡಿ ಹೋಗುತ್ತಂತ ಮುಖ್ಯಮಂತ್ರಿಯನ್ನ ಇವತ್ತು ಹೊಡಿತಾ ಇದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು? ಇವತ್ತು ಅಶ್ವಥ್ ನಾರಾಯಣ ಅವರೇ, ಈ ಕರ್ನಾಟಕವನ್ನ ಏನ್ ಮಾಡಲು ಹೊರಟಿದ್ದೀರಾ ನೀವು? ಇದನ್ನ ತಾಲಿಬಾನ್ ಮಾಡ್ಬೇಕಂತ ಉದ್ದೇಶ ಏನಾದ್ರೂ ಇದೆಯಾ ನಿಮ್ದು? ಇವತ್ತು ಶಾಂತಿಯುತವಾದ ನಮ್ಮ ಕನ್ನಡ ನಾಡನ್ನ ಇವತ್ತು ನೀವು ತಾಲಿಬಾನನ್ನ ಮಾಡ್ಬೇಕಂತ ಹೊರಟಿದ್ದೀರಾ? ಇವತ್ತು ಮೋದಿ ಅವ್ರು ಏನು ಉತ್ತರ ಕೊಡ್ತೀರಿ? ಬೊಮ್ಮಾಯಿಯವರು ಏನು ಉತ್ತರ ಕೊಡ್ತೀರಿ ಇದಕ್ಕೆ? ನಿಮ್ಮ ಶಕ್ತಿ, ನಿಮ್ಮ ಕೈವಾಡ ಏನಾದರೂ ಇದೆ ಇದಕ್ಕೆ ಸಿದ್ದರಾಮಯ್ಯನ ಹೊಡೆಯಲು? ನಿಮ್ಮ ತಾಕತ್ತಿದ್ರೆ ನೀವು ಯಾವಾಗ ಬರ್ತೀರಿ ಸಿದ್ದರಾಮಯ್ಯ ಹೊಡೆಯಲು ಹೇಳಿ? ಈರೇಗೌಡ ಜುಂಜೇಗೌಡರ ಕಥೆಯನ್ನು ಹೇಳಿ ಅವ್ರು ಹೇಗೆ ಟಿಪ್ಪುವನ್ನು ಹೊಡೆದ್ರು ಹಾಗೆ ಸಿದ್ದರಾಮಯ್ಯ ಹೊಡೆಯಂತ ಹೇಳ್ತಿದ್ದೀರಲ್ಲ. ನೀವು ಯಾವಾಗ ನೀವು ಬರ್ತೀರೋ, ನಿಮ್ಮ ಸರ್ಕಾರ ಬರುತ್ತೋ, ನಿಮ್ಮ ನಕಲಿ ಹಿಂದುತ್ವ ಬರುತ್ತೋ ನೋಡೋಣ. ನಾವ್ಯಾರು ಹಿಂದೂಗಳವಲ್ವಾ? ಹಿಂದುಳಿದವ್ರು ಯಾರು ಹಿಂದೂಗಳಲ್ವಾ? ಕುರುಬರು ಹಿಂದೂ ಅಲ್ಲ, ಕಬ್ಬುಲಿಗರು ಹಿಂದೂಗಳು ಅಲ್ವಾ? ನಾವ್ಯಾರು ಹಿಂದುಳಿದವ್ರು ಹಿಂದೂಗಳು ನಿಮ್ಮ ಕಣ್ಣಿಗೆ ಕಾಣಲ್ವಾ? ನಿಮ್ಮ ನಕಲಿ ಮತ ಬ್ಯಾಂಕ್ಗಳು ಹಿಂದುತ್ವ ಡೋಂಗಿ ಹಿಂದುತ್ವನ ಬಿಡಬೇಕು. ಇವತ್ತು ಏನು ಸಿದ್ದರಾಮಯ್ಯ ಅವ್ರ ಬಗ್ಗೆ ನೀವೇನು ಕೆಟ್ಟ ಪದವನ್ನು ಬಳಸಿದ್ದೀರಿ ಅದು ನೀವು ನಾಚಿಕೆ, ನೀವು ಹಿಂದಕ್ಕೆ ತಕ್ಕಂದ್ರೆ ನಾವು ಬಿಡಲ್ಲ. ಇವತ್ತು BJP ಸರ್ಕಾರ ಇದೇ ರೀತಿ ಮಾಡಿದ್ರೆ ನೀವು ಮನೆಗೆ ಹೋಗೋದಂತೂ ಶತಶಿದ್ಧದ. ಇಂಥ ಗುಂಡಾ ಪ್ರವೃತ್ತಿಯನ್ನು ಬಿಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಿದ್ದೇವೆ. ಬೊಮ್ಮಾಯಿ ಅವರೇ, ಇಂಥವ್ರನ್ನ ಕಿತ್ತೊಗೀರಿ, ನಿಮ್ಮ ದಮ್ಮು ತಾಕತ್ತು ತೋರಿಸ್ರಿ. ನಿಮ್ಮ ದಮ್ಮು ತಾಕತ್ತು ಬಡವರ ಪರ, ರೈತರ ಪರ, ದೀನ ದಲಿತರ ಪರ ಏನಾದರೂ ಒಂದು ಒಳ್ಳೆಯ ಘೋಷಣೆಗಳನ್ನ ಮಾಡಿ ನಿಮ್ಮ ತಮ್ಮ ತಾಕತ್ತು ತೋರಿಸ್ರಿ. ಇಂಥ ಅಸ್ವಸ್ಥ ನಾಲಾಯಕ
ಗುಂಡಾ ಲೂಸ್ ಟ್ರಾಯ್ ಹೊಂದಿರುವಂತಹ ಈ ಅವರು ಭ್ರಷ್ಟ ಅಶ್ವತ್ ನಾರಾಯಣನ ನಿಮ್ಮ ಸಚಿವ ಸಂಪುಟ ಇಟ್ಕೊಂಡ್ರು, ನಿಮಗೂ ನಿಮ್ಮ ಸರ್ಕಾರಕ್ಕೂ ಘನತೆ ಅಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಮನವಿಯನ್ನ ಮಾಡ್ಕೋತೇನೆ. ಇವತ್ತು ಕೂಡಲೇ ಸಿದ್ದರಾಮಯ್ಯರನ್ನ ಹೊಡಿತೀನಂತ ಹೇಳ್ತಂತ ಅವ್ರ ಮೇಲೆ ತ್ರೀ ನಾಟ್ ಟೂ ಕೇಸ್ ಅನ್ನು ದಾಖಲಿಸಿ ಅವರನ್ನ ಜೈಲಿಗಟ್ಟಿಸಬೇಕು. ಪೊಲೀಸ್ ಇಲಾಖೆಯಲ್ಲ ಮನವಿ ಮಾಡ್ತೇವೆ, ನಾವೇನಾದ್ರೂ ಹೋರಾಟ ಮಾಡಿದ್ರೆ ನಮ್ಮ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಬರ್ತೀರಿ. ಸಾರ್ವಜನಿಕವಾಗಿ ಬಹಿರಂಗವಾಗಿ ಟಿಪ್ಪುಗೆ ಹಾಗೆ ಹೊಡೆದ್ರು, ಹಾಗೆ ಸಿದ್ದರಾಮಯ್ಯನ ಹೊಡಿ ಅಂತ ಹೇಳಿದ್ರು ಕೂಡ ನೀವು ಅವನ ಅರೆಸ್ಟ್ ಮಾಡ್ತಾ ಇದ್ದಲ್ಲ. ನೀವೇನು ಪೊಲೀಸ್ ರಕ್ಷಕರು, ಏನು ಅವರ ಬಿಜೆಪಿ ಸರ್ಕಾರ ರಕ್ಷಕರು ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ಕರ್ನಾಟಕದ ಪೊಲೀಸರು ನ್ಯಾಯ ನೀತಿ ಒಂದು ಶಾಂತಿಯುತ ಹೆಸರಾಂತ ಪೊಲೀಸರು, ಇವತ್ತು ಅವನನ್ನು ಯಾಕೆ ನೀವು ಬಿಟ್ಟಿದ್ದೀರಿ? ಏನು ಕಾನೂನನ್ನು ಏನು ಹೇಳ್ತಾ ಇದೆ? ನಾವು ಬಡವರು ಏನು ತಿಳ್ಕೋಬೇಕು? ಸಾಮಾನ್ಯ ಜನರು ಹೇಗೆ ಸರ್ಕಾರದ ಮೇಲೆ ಪೊಲೀಸರ ಮೇಲೆ ಹೇಗೆ ವಿಶ್ವಾಸವನ್ನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಕೂಡಲೇ ಬೊಮ್ಮಾಯಿ ಅವರೇ ನಿಮ್ಮ ತಾಕತ್ತು ದಮ್ಮು ತೋರಿಸಿ ಕೂಡಲೇ ಈ ಅಸ್ವಸ್ಥ ನಾರಾಯಣನ ಇವನು ನಾಲಾಯಕ, ಇಂಥವನಿನ ಉನ್ನತ ಶಿಕ್ಷಣ ಕೊಟ್ಟಿದ್ದೇ ತಪ್ಪು. ನಮ್ಮ ಕರ್ನಾಟಕದ ಪರಿಸ್ಥಿತಿ ಇಂಥ ಮಟ್ಟಕ್ಕೆ ಬಂದಿದೆ, ಇಂಥವರನ್ನು ಉನ್ನತ ಶಿಕ್ಷಣ ಕೊಟ್ಟಿದ್ದೇ ತಪ್ಪು. ಕೂಡಲೇ ಅವರನ್ನು ವಜಾಗೊಳಿಸಿ ಜೈಲಿಗಟ್ಟಿಸಿ ಕರ್ನಾಟಕದ ಶಾಂತಿಯುತ ನಾಡನ್ನಾಗಿ ಮಾಡಬೇಕಂತ ಮೇಲೆ ವಿನಂತಿ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.